ಅನಿಲ್ ಕುಮಾರ್ ಅವ್ರ ಬಗ್ಗೆ ಮಾತಾಡತಕ್ಕಂಥದ್ದು ಶಕ್ತಿ ನಿಮಗಿಲ್ಲ. ನೀವು ಓಟಾಗಿ ಗೆಲ್ಲಿಸಿದ್ದಲ್ಲಪ್ಪ ವೆಂಕಟೇಶ್ ಅವರ. ನಮ್ಮಂಥ ಸದಸ್ಯರುಗಳು, ನಗರಸಭಾ ಸದಸ್ಯರುಗಳು, ಪುರಸಭಾ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, MLA, MPಗಳು ಓಟಾಕಿ ಗೆಲ್ಲಿಸಿದಂಥವ್ರು. ಅಂಥವ್ರನ್ನ ಅಗರವಾಗಿ ಮಾತಾಡಿರೋದು ತಪ್ಪು, ವಾಪಸ್ ತೆಗೆದುಕೋಬೇಕು. ನಾವು ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ಯಾರ್ದು ಅಲ್ಲ, ಎಲ್ಲರದ್ದು, ಕಾರ್ಯಕರ್ತರದ್ದು. ನೀವು ಒಬ್ಬೊಬ್ಬರಾಗಿ ಹೇಳಿಕೆಗಳನ್ನು ಕೊಟ್ಟು ಒಬ್ಬರನ್ನ ದೇವರನ್ನ ಮಾಡಿ ಇನ್ನೊಬ್ಬರನ್ನ ದೇವ ಮಾಡೋದು ತಪ್ಪು. ನೀವು ಅನಿಲ್ ಕುಮಾರ್ ಮೇಲೆ ಮಾತಾಡೋದು ತಪ್ಪು. ಇದನ್ನು ಒಬ್ಬ KPCC ಸದಸ್ಯ, SC ವಿಭಾಗದ ಸದಸ್ಯನಾಗಿ ನಾನು ಖಂಡಿಸ್ತಾ ಇದ್ದೇನೆ. ಕೆಚ್ಮನೆಯವರು ನಮ್ಮ ನಾಯಕರು, ಅನಿಲ್ ಕುಮಾರ್ ಅವರು ನಮ್ಮ ನಾಯಕರು, ಕೊತ್ತೂರು ಮಂಜುನಾಥ್ ಅವರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ನಾಯಕರು, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು. ಯಾರೂ ಕೂಡ ಇಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ. ನಿನ್ನೆ ಮುಳುಬಾಗಿಲಿನ ಕಾರ್ಗಿಲ್ ವೆಂಕಟೇಶ್ ಅವರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅನಿಲ್ ಕುಮಾರ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಮೊದಲನೇದಾಗಿ ವೆಂಕಟೇಶ್ ಅವ್ರನ್ನ ಖಂಡಿಸ್ತೀವಿ. ಕಾರಣ, ಅನಿಲ್ ಕುಮಾರ್ ಬಗ್ಗೆ ವೆಂಕಟೇಶ್ ಅವ್ರಿಗೆ ಏನು ಮಾಹಿತಿ ಇಲ್ಲ ಅಂತ ನನಗೆ ತಿಳಿದಿದೆ. ಕಾರಣ, ಅನಿಲ್ ಕುಮಾರ್ ಅವರು ಗ್ರೌಂಡ್ ಲೆವೆಲಿಂದ ಕೈವಾರ ಕ್ಷೇತ್ರದ, ವೇಮಗಲ್ ಕ್ಷೇತ್ರ ಇದ್ದಾಗ ಕೈವಾರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, MSIL ಅಧ್ಯಕ್ಷರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಬಂದಂಥವರು. ಈ ರಾಜ್ಯದಲ್ಲಿ ಯಾರಾದರೂ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿ ಈ ಜಿಲ್ಲೆಗಳ ಬಗ್ಗೆ, ಎರಡು ಜಿಲ್ಲೆಯ ಬಗ್ಗೆ ಧ್ವನಿ ಎತ್ತಿ 150-200 ಬಾರಿ ಧ್ವನಿ ಎತ್ತಿರಬಹುದು, ಅಂಥ ಮಹನೀಯನನ್ನು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ವೆಂಕಟೇಶ್ ಅವ್ರಿಗೆ. ರಾಜಕಾರಣದಲ್ಲಿ ಕೀಳು ಮೀಳು ಎಲ್ಲ ಆಗುತ್ತೆ. ಮೊನ್ನೆ KH ಮುನಿಯಪ್ಪನವ್ರ ಜೊತೆಯಲ್ಲಿ 30 ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು ಅನಿಲ್ ಕುಮಾರ್ ಅವರು. ಅವ್ರು ಹೇಳಿದಂತೆಲ್ಲ ಕೆಲಸ ಮಾಡ್ಕೊಂಬಂದಿದ್ದಾರೆ. ತಾರತಮ್ಯಗಳಾಗುತ್ತೆ, ತಾರತಮ್ಯಗಳಾಗಿದ್ದ ತಕ್ಷಣಕ್ಕೆ ಅದನ್ನು ಬೆಂಬಲಿಗರು ಅದನ್ನು ಖಂಡಿಸ್ತಕ್ಕಂಥ ಕೆಲಸನ ಮಾಡಬಾರ್ದು. ನಾವು ಹೇಳೋದಿಷ್ಟೇ, ನೀವೇನು ಮಾತಾಡಿದ್ದೀರಿ ವೆಂಕಟೇಶ್ ಅವರು, ಅದನ್ನು ವಾಪಸ್ ತೆಗೆದುಕೋಬೇಕು. ಅಧ್ಯಕ್ಷರು, MSL ಅಧ್ಯಕ್ಷರನ್ನು ಮಾಡುವಾಗ ಈ ಜಿಲ್ಲೆಯಿಂದ 10 ಜನ ಹೆಸರುಗಳನ್ನು ಕೊಡ್ತಾರೆ. ಆ 10 ಜನ ಹೆಸರುಗಳಲ್ಲಿ ಕೂಡ ಅನಿಲ್ ಕುಮಾರ್ ಅವ್ರ ಹೆಸರಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ಕೂಡ ಆ ಹೆಸರನ್ನು ಫೈನಲ್ ಮಾಡ್ತಾರೆ. ಜಿಲ್ಲೆಯ ಎಲ್ಲ ಶಾಸಕರು, ರಮೇಶ್ ಕುಮಾರ್ ಒಟ್ಟಿಗೆ ಎಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಯಾರೂ ಕೂಡ ಒಬ್ಬರೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಕ್ಕಾಗೋದಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ. ಅವರು ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅಂಥವ್ರನ್ನು ನೀನು ಹಗುರವಾಗಿ ಮಾತಾಡ್ತಕ್ಕಂಥದ್ದು ನಿನಗೆ ಶೋಭೆ ತರತಕ್ಕಂಥದ್ದಲ್ಲ. ಅದು ಬೆರಳು ತೋರಿಸಿ ಅನಿಲಣ್ಣ ನೀನು ಈ ಮಾತಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತೀಯಲ್ಲ, ಇವೆಲ್ಲವೂ ಕೂಡ ನಮಗೆ ಸರಿ ಕಾಣಿಸೋದಿಲ್ಲ. ನನಗಾದಂಥ ನೋವನ್ನು ಕೂಡ ತೋರ್ಪಡಿಸ್ಕೋಬೇಕಾಗ್ತದೆ. ನನ್ನ SC ಬ್ಲಾಕ್ನಿಂದ ಕೋಲಾರ ಗ್ರಾಮಾಂತರ ಭಾಗ SC ಬ್ಲಾಕ್ ಅಧ್ಯಕ್ಷರನ್ನಾಗಿ ಮಾಡಿದಂಥ 1.5 ವರ್ಷದಲ್ಲೇ ತೆಗೆದುಹಾಕಿದ್ರು. ನಮ್ಮ ಶ್ರೀಮತಿಯವರು ಅಧ್ಯಕ್ಷರನ್ನು ಮಾಡ್ತೀವಿ, ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ಮಾಡಲಿಲ್ಲ ಬೆಂಬಲಿಗರು ಯಾರೂ ಕೂಡ. ನಾವು ಹೊರತುಪಡಿಸಿ ನಾವು ಅವ್ರನ್ನ ಬಿಟ್ಟು ಅನಿಲ್ ಕುಮಾರ್ ಜೊತೆಯಲ್ಲಿ ಗುರಿಸ್ಕೊಂಡಾಗ ಹಂತ ಹಂತವಾಗಿ ನಾವು ಕೆಲಸವನ್ನು ಮಾಡಿ ಪಕ್ಷವನ್ನು ಕಟ್ಟಿ ಈ ಕ್ಷೇತ್ರದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಅನಿಲ್ ಕುಮಾರ್ ಅವರು, ಕೊತ್ತೂರು ಮಂಜುನಾಥ್ ಅವರು ಒಳ್ಳೆಯ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ಯಾರ್ದು ಅಲ್ಲ, ಎಲ್ಲರದ್ದು, ಕಾರ್ಯಕರ್ತರದ್ದು. ನೀವು ಒಬ್ಬೊಬ್ಬರಾಗಿ ಹೇಳಿಕೆಗಳನ್ನು ಕೊಟ್ಟು
ಒಬ್ಬರನ್ನ ದೇವ್ರನ್ನ ಮಾಡಿ ಇನ್ನೊಬ್ಬರನ್ನ ದೇವ ಮಾಡೋದು ತಪ್ಪು. ಎಲ್ಲರೂ ಸಮಾನರು, ಕಾಂಗ್ರೆಸ್ ಕಾರ್ಯಕರ್ತರು ಯಾರೇ ನಾಯಕರಾಗಿರಲಿ ಎಲ್ಲರೂ ಸಮಾನರು ಕಾಂಗ್ರೆಸ್ ಪಕ್ಷದಲ್ಲಿ. ಅಸಲಿಗೆ ಅನಿಲ್ ಕುಮಾರ್ ಅವರು ಮಾಡಿದಂಥ ಅಪರಾಧ ಏನಪ್ಪ, ಏನು ಅಂಥ ದೊಡ್ಡ ಪದಗಳು, ಕುಚಿಷ್ಟೆ ಕುತಂತ್ರ ಅನ್ನೋ ಪದಗಳನ್ನೇನು ಬಳಸಿದೆಯಾ ನೀನು? ಅದು ರಾಜಕೀಯವಾಗಿ ಬರ್ತಕ್ಕಂಥ ಪದಗಳು, ಅದೇನು ದೊಡ್ಡ ಮಹಾ ಪದಗಳೇನು ಅಲ್ಲ. ಅದನ್ನಾಗಿ ನೀನು ಅದನ್ನು ಇಟ್ಕೊಂಡು ನೀವು ಅನಿಲ್ ಕುಮಾರ್ ಮೇಲೆ ಮಾತಾಡೋದು ತಪ್ಪು. ಇದನ್ನು ಒಬ್ಬ KPCC ಸದಸ್ಯ, SC ವಿಭಾಗದ ಸದಸ್ಯನಾಗಿ ನಾನು ಖಂಡಿಸ್ತಾ ಇದ್ದೇನೆ. ನೀವು ಮುಂದಕ್ಕೆ ಈ ಥರ ವರ್ತನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ. ನಮ್ಮ ನಾಯಕರನ್ನು KH ಮುನಿಯಪ್ಪರವರು ನಮ್ಮ ನಾಯಕರು, ಅನಿಲ್ ಕುಮಾರ್ ಅವರು ನಮ್ಮ ನಾಯಕರು, ಕೊತ್ತೂರು ಮಂಜುನಾಥ್ ಅವರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ನಾಯಕರು, ಸಿದ್ದರಾಮಯ್ಯವರು ನಮ್ಮ ನಾಯಕರು. ಯಾರೂ ಕೂಡ ಇಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ. ಅನಿಲ್ ಕುಮಾರ್ ಅವ್ರ ಬಗ್ಗೆ ಮಾತಾಡತಕ್ಕಂಥದ್ದು ಶಕ್ತಿ ನಿಮಗಿಲ್ಲ. ವಾಲ್ ಪೋಸ್ಟರ್ ಮೆತ್ತಿಸಿದ್ದಾರೆ ಬಂಡೆಗಳ ಮೇಲೆ. ಆ ಕಾಲದಲ್ಲಿ 25 ವರ್ಷಗಳ ಹಿಂದ್ಗಡೆ ಬಂಡೆಗಳ ಮೇಲೆ ಬಣ್ಣದಲ್ಲಿ ಕಾಂಗ್ರೆಸ್ ಪಕ್ಷ ಚಿಹ್ನೆಯನ್ನು ಬರೆದು, ಕೈಗುರುತನ್ನು ಬರೆದು, ವಾಲ್ ಪೋಸ್ಟರ್ಗಳ ಮೆತ್ತಿಸಿ ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು ವಿಧಾನ ಪರಿಷತ್ನಲ್ಲಿ ನೀವು ಓಟಾಗಿ ಗೆಲ್ಲಿಸಿದ್ದಲ್ಲಪ್ಪ ವೆಂಕಟೇಶ್ ಅವರೇ, ನಮ್ಮಂಥ ಸದಸ್ಯರುಗಳು, ನಗರಸಭಾ ಸದಸ್ಯರುಗಳು, ಪುರಸಭಾ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, MLA MPಗಳು ಓಟಾಕಿ ಗೆಲ್ಲಿಸಿದಂಥವ್ರು. ನಾವು ಕಷ್ಟಪಟ್ಟು ಗೆಲ್ಲಿಸಿದ್ದೀವಿ ವಿಧಾನ ಪರಿಷತ್ನಲ್ಲಿ ಅನಿಲ್ ಕುಮಾರ್ ಅವ್ರನ್ನ. ಈ ಕುತಂತ್ರಗಳು ಯಾರು ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ಅವನು ಸೋಲಿಸಬೇಕು ಅನ್ನೋದನ್ನು, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಚರಿತ್ರೆಯನ್ನು ಬಿಚ್ಚಿಟ್ಟಬೇಕಾಗ್ತದೆ ಬಹಿರಂಗವಾಗಿ, ನಮಗೂ ಗೊತ್ತಿದೆ. ಹಾಗಂತ ಹೇಳಿ ಯಾವುದಾದವು ಮಾತುಗಳಿಗೆ ಯಾವುದನ್ನು ಮಾತಾಡೋದು ಸರಿಯಲ್ಲ ಅಂತ ನಾನು ನಿಮ್ಮನ್ನು ಖಂಡಿಸ್ತಾ ಇದ್ದೀನಿ. ಮತ್ತು ಈ ಹೇಳಿಕೆನ ವಾಪಸ್ ತೆಗೆದುಕೋಬೇಕು. ಮಾನ್ಯ ಕಾರ್ಗಿಲ್ ವೆಂಕಟೇಶ್ ಅವರೇ, ನೀವು ಒಬ್ಬ ಸೈನಿಕನಾಗಿದ್ದೀರಿ, ದೇಶಕ್ಕೆ ದುಡಿದಿದ್ದೀರಿ, ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ, ಹಗುರವಾಗಿ ಮಾತಾಡುವಾಗ, ಅವರ ಹಿನ್ನೆಲೆ ಏನು, ಅವ್ರ ಹಿಂದೆ ಏನಾಗಿದ್ದರು, ಅದೇನೋ ಪದ ಹೇಳ್ತೀಯಲ್ಲಪ್ಪ, ನಾನು 7 ಲಕ್ಷ ಖರ್ಚು ಮಾಡಿದೆ, ಜಿಲ್ಲೆಯೆಲ್ಲ ಸುತ್ತಾಡಿದೆ, ಅನಿಲ್ ಕುಮಾರ್ ಅವರು ಕೈ ಬೇಡಿ ದುಡ್ಡು ಇದ್ಕೊಂಡು, ಯಾರತ್ತಾದರೂ ಬೇಡಿರೋದು ನೀನು ನೋಡಿದೀಯಾ, ನೀನು ಕೇಳಿದೀಯಾ ಇಂಥ ಪದಗಳನ್ನ ಮಾತಾಡೋದು? ಒಬ್ಬ ವಿಧಾನ ಪರಿಷತ್ತಿನಲ್ಲಿ ಗಣಿತ ಒತ್ತ ಒಬ್ಬ ಸದಸ್ಯರು ಹೆಂಗೆ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾವತ್ತೂ ವಿಧಾನಸಭಾ ಕಲಾಪಗಳನ್ನು ನೋಡಬೇಕಾಗಿತ್ತು ವಿಧಾನ ಪರಿಷತ್ತಿನಲ್ಲಿ ಅನಿಲ್ ಕುಮಾರ್ ಮಾತಾಡೋವಾಗ. ಒಬ್ಬ ರಮೇಶ್ ಕುಮಾರ್ ಅವರು, ಒಬ್ಬ ಸುದರ್ಶನ್ ಅವರು, ಒಬ್ಬ ಅನಿಲ್ ಕುಮಾರ್ ಅವರು ಈ ಜಿಲ್ಲೆಯಲ್ಲಿ ನಮಗೆ ಬಹಳ ಮಹತ್ವವಾದಂಥದ್ದವರು. ಅವರ ಪದಗಳನ್ನು ಕೇಳ್ತಾ ಇದ್ದರೆ ದಾಖಲೆಗಳು ಸೃಷ್ಟಿಯಾಗಿದ್ದಾವೆ. ಆ ರೀತಿ ಮಾತಾಡ್ತಾರೆ ಜಿಲ್ಲೆಯ ಬಗ್ಗೆ ಮತ್ತು ರಾಜ್ಯದ ಬಗ್ಗೆ. ಅಂಥವ್ರನ್ನ ಹಗುರವಾಗಿ ಮಾತಾಡಿರೋದು ತಪ್ಪು, ವಾಪಸ್ ತೆಗೆದುಕೋಬೇಕು.